ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಕೊಡಗಿನಿಂದ ನಾನೀಗ ಮಾತಾಡ್ತಾ ಇದ್ದೀನಿ. ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕು ಈ ಭಾಗದಲ್ಲಿ ಮಾಯಮಡಿ ಅಂತ ಒಂದು ಗ್ರಾಮ ಬರ್ತದೆ. ಈ ಗ್ರಾಮದಲ್ಲಿ ಧನುಗಲ ಅನ್ನೋ ಒಂದು ಗ್ರಾಮದೊಳಗೆ ಹೋದಾಗ ಇಲ್ಲಿ ಕೃಷಿಕರು ನಮಗೆ ಹೆಚ್ಚಾಗಿ ಸಿಗ್ತಾರೆ. ಇವತ್ತು ಈ ಕೃಷಿಕರು ನಿಜಗುಣ ಎಂಬ ಅವರು ಕೃಷಿಕರ ಮನೆಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನು ಆಶ್ಚರ್ಯಕರ ರೀತಿಯಲ್ಲಿ ಬೆಳೆದಿದ್ದಾರೆ. ಯಾವ್ಯಾವ ರೀತಿ ಬೆಳೆಯನ್ನು ಬೆಳೆದಿದ್ದಾರೆ, ಏನಿವರಿಗೆ ಯಾವ ರೀತಿ ಪ್ರೋತ್ಸಾಹ ಆಯಿತು ಅನ್ನೋದನ್ನು ಅವ್ರನ್ನ ನಾನು ಕೇಳ್ತಾ ವಿಚಾರಿಸ್ತಾ ಈ ಒಂದು ಸಮಗ್ರವಾದಂಥ ಒಂದು ಕೃಷಿ ಸುದ್ದಿಯನ್ನು ನಾನು ನಿಮಗೆ ಈಗ ತೋರಿಸ್ತೇನೆ. ನನ್ನ ಹೆಸರು ಜೆ ಎಂ ನಿಜಗುಣ, ಧನುಗಾಲ ಗ್ರಾಮ, ಮಾಯಮುಡಿ ಪೋಸ್ಟ್, ಸೌತ್ ಕೊರ್ಗು. ನಾವು ಅನ್ಎಕ್ಸೆಪ್ಟೆಡ್ ಆಗಿ ಒಂದು ಪಡವಲಕಾಯಿ ಬೆಳೆದಿದ್ದೀವಿ. ಅದು ಗೋಣಿಗಪ್ಪಲು ಪೂಜೆ ಅಂಗಡಿಯಿಂದ ತಂದಂಥ ಬೀಜ. ಅದು ಇವಾಗ ಬೆಳೆದು ಸುಮಾರು ಅಂದರೆ ಒಂದು 7 ಅಡಿ ಉದ್ದ ಪಡವಲಕಾಯಿ ಬಿಟ್ಟಿದೆ. ಇದು ಆಶ್ಚರ್ಯಕರವಾದ್ದೆ. ನಾನು ಇವತ್ತಿಗೆ ತನಕ ಈ ಥರ ಒಂದು ಫಸಲನ್ನು ನೋಡಿರುವುದಿಲ್ಲ. ಹಿಂದೆ ನಾವು ರೈತರು, ಅಡಿಕೆ ತೋಟ ಇದೆ, ಕಾಫಿ ತೋಟ ಇದೆ, ಮತ್ತು ಮನೆ ಸುತ್ತ ತರಕಾರಿ ಬೆಳಿತೀವಿ. ಎಲ್ಲ ಚೀಲಗಳಲ್ಲಿ ತುಂಬಿಟ್ಟು ಗೊಬ್ಬರ ಇಟ್ಟು ತರಕಾರಿ, ಟೊಮೆಟೊ, ಬೀನಿಸು, ಪಡವಲ, ಆಗಲ ಇತ್ಯಾದಿ ಎಲ್ಲ ಮನೆಗೆ ಯೂಸ್ ಆಗೋಂಥ ಎಲ್ಲ ತರಕಾರಿಗಳನ್ನು ನಾವೇ ಸ್ವಂತವಾಗಿ ಬೆಳ್ಕೊಂಡು ಆರ್ಗ್ಯಾನಿಕ್ ಮಾರ್ಕೆಟಿಂದ ಸೀಸನ್ ವಾರಲ್ಲಿ ಯಾವುದೂ ತರೋದಿಲ್ಲ, ನಾವೇ ಎಲ್ಲ ಬೆಳ್ಕೊಳ್ತೀವಿ. ಮತ್ತು ನಾವು ಇದಕ್ಕೆ ಆರ್ಗ್ಯಾನಿಕ್ಕು ಅಂದರೆ DAP ಮತ್ತು ಭೂಮಿ ಗೋಲ್ಡ್ ಅನ್ನೋಂಥ ಒಂದು ಗೊಬ್ಬರನ ಅಪ್ಲೈ ಮಾಡ್ತೀವಿ, ಬೇರೆ ಏನೂ ಹಾಕೋದಿಲ್ಲ. ಇದು ನಮಗೆ ಸಮೃದ್ಧಿಯಾಗಿ ಫಸಲು ಸಿಗ್ತಾ ಇದೆ. ಎಷ್ಟು ಟೊಮೆಟೊ ಗಿಡ ಬೆಳೆದಿದ್ರಿ ಸರ್? ಈ ಕಡೆ ಒಂದು 30 ಇದೆ ಚೀಲ, 30 ಚೀಲಕ್ಕೆ ಹಾಕಿದ್ದೀವಿ. ಚೀಲದಲ್ಲೇ ಎಲ್ಲ ಬೆಳೆಸಿ ಎಲ್ಲ ಚೀಲದಲ್ಲೇ ಮಾಡೋದು. ಇದ್ರ ಜೊತೆಗೆ ಏನೆಲ್ಲ ಹಾಕೊಂಡಿದ್ರಿ? ಹಸಿಮೆಣಸು ಬೆಳೆದಿದ್ದೀವಿ, ತೊಂಡೆಕಾಯಿ ಇದೆ, ಜೂಲವರೆ ಅಂತ ಒಂದು ಬರುತ್ತೆ ಅದು ಈಗ ಆಗ್ತಾ ಇದೆ, ಇನ್ನೂ ಫಸಲು ಗಿಡ, ಹೀರೆಕಾಯಿ ಇದೆ, ಸೌತೆನೂ ಹಾಕಿದ್ದೀವಿ.
ಅದಕ್ಕೆ ಮನೆಯಲ್ಲಿರೋದು ಎಲ್ಲ ತರಕಾರಿನ ಸಾಮಾನ್ಯ ಬೆಳ್ಕೊಳ್ತೀವಿ. ಪಟ್ಟಣದಿಂದ ತರೋದು ಕಡಿಮೆ. ಅದೇ ಬೀಟ್ರೋಟ್ ಕ್ಯಾರೆಟ್ ಇಂಥದ್ದು ಅನ್ಕೊಳ್ತೀವಿ ಅಷ್ಟೇ. ಯಾವ ಸಮಯದಲ್ಲೆಲ್ಲ ಈ ಗಿಡಗಳನ್ನ ಉಪಚರಿಸ್ತೀರಿ? ಇಲ್ಲ, ಇದನ್ನ ನಾವು ಇದು ಮುಗಿದ್ಮೇಲೆ ಪುನಃ ಹಾಕ್ತೀವಿ. ಬೇಸಿಗೆಗೂ ಇದೇ ಥರ ಬೆಳ್ಕೊಳ್ತೀವಿ. ವರ್ಷ ಪೂರ್ತಿ ನಾವು ತರಕಾರಿ ಮಾಡ್ಕೊಳ್ತಾ ಇರ್ತೀವಿ. ನೀರಿನ ಸೌಲಭ್ಯ ಚೆನ್ನಾಗಿದೆ, ಬೋರ್ವೆಲ್ ಇದೆ, ಬಾವಿಗಳು ಇದೆ. ನನ್ನ ಹೆಸರು ಶೋಭಾರಾಣಿ. ನಾನು ಧನುಗಲ ಗ್ರಾಮದಲ್ಲಿರೋದು. ನಾವು ಮನೆ ಸುತ್ತ ತರಕಾರಿ ಬೆಳೀತಾ ಇದ್ದೋ. ಮಾಮೂಲಂತೆ ಒಂದು ಪೂಜೆ ಅಂಗಡಿಯಿಂದ ಒಂದು 10 ರೂಪಾಯಿದು ಬೀಜ ತಂದು ನೆಟ್ಟು ಅದು ಈ ಥರ ಬೆಳೆಯುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಆದರೆ ಬೆಳೆದಾಗ ತುಂಬ ಖುಷಿಯಾಯಿತು. ಇನ್ನೊಂದು ಪಬ್ಲಿಸಿಟಿ ಕೊಡಬೇಕು ಅಂತ ಅನ್ನಿಸ್ತು. ಅದನ್ನ ಫಸ್ಟು ದೇವ್ರಿಗೆ ಅರ್ಪಿಸೋಣ, ಆಮೇಲೆ ನಾವು ಪಬ್ಲಿಸಿಟಿ ಕೊಡೋಣ ಅಂತ ಫಸ್ಟು ಮೃತ್ಯುಂಜಯ ದೇವಸ್ಥಾನಕ್ಕೆ ತೊಗೊಂಡೋಗಿ ಅದನ್ನ ಕೊಟ್ವಿ. ಈಗ ಇದನ್ನು ಪಬ್ಲಿಸಿಟಿ ಮಾಡಿ ಅಂತ ಜಗದೀಶ್ ಅವ್ರನ್ನ ಕೇಳಿಕೊಂಡು ಅವರು ಬಂದು ಇದನ್ನು ನಮಗೆ ಪಬ್ಲಿಸಿಟಿಗೆ ಇದು ಮಾಡ್ತಾಯಿದ್ದಾರೆ. ಫಸ್ಟು ನಾವು ನೋಡಿದ್ದು ಚಿಕ್ಕದಾಗಿ, ತುಂಬ ಚಿಕ್ಕದಾಗಿ ಫಸ್ಟು ಉದ್ದನೇ ಬಂತು. ಆಗ ನಮಗನ್ನಿಸ್ತು ಇದು ಉದ್ದ ಬೆಳೆಯುತ್ತೇನೋ ನೋಡೋಣ ಅಂತ ಹಾಗೆ ಬಿಟ್ಟು ನೋಡಬೇಕಾದ್ರೆ ಅದು ಈ ಥರ ಬೆಳೆದಿದೆ. ಇನ್ನೂ ಎಳೆಯದಾಗಿದೆ, ತುಂಬ ಬಲ್ತಿಲ್ಲ. ಇನ್ನೂ ಒಂದು 2 ಅಡಿ ಬೆಳೀತೋ ಏನೋ ಅಂತ ಅನ್ನಿಸ್ತದೆ ನಮಗೆ. ತುಂಬ ಖುಷಿಯಾಗಿದೆ ಇದನ್ನ ಬೆಳೆದಿದ್ದು. ನನ್ನ ಹೆಸರು ಶಿವಾನಿ. ನಾನು 6ನೇ ಕ್ಲಾಸ್ ಓದುತ್ತಿದ್ದೇನೆ. ನನ್ನ ಅಜ್ಜಿ ತಾತ ಇದನ್ನು ಬೆಳೆದಿದ್ದಿರೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತಿದೆ. ನಮ್ಮ ಅಜ್ಜಿ ತಾತ ನನಗೆ ಇದನ್ನು ಇದು ಇಷ್ಟು ಉದ್ದ ಬೆಳೆಯುತ್ತೆ ಅಂತ ನಂಗೆ ಗೊತ್ತಿತ್ತಿಲ್ಲ. ಅದಕ್ಕೆ ಇದು ಉದ್ದ ಬೆಳೆದಿರೋದ್ರಿಂದ ನನಗೂ ತುಂಬ ಖುಷಿಯಾಗ್ತಿದೆ, ಅವ್ರಿಗೂ ಎಲ್ಲರಿಗೂ ಖುಷಿಯಾಗ್ತಿದೆ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.